ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ವೈದ್ಯರ ದಿನ, ಡಾಕ್ಟರ್ಸ್ ಡೇ, 10 ಸಾಲಿನ ಕನ್ನಡ ಪ್ರಬಂಧ ಹೇಗೆ ಬರೆಯೋದು ನೋಡೋಣ, ಬನ್ನಿ. ಜುಲೈ 1 ತಾರೀಕು ಡಾಕ್ಟರ್ಸ್ ಡೇ. ವೈದ್ಯರು ಸಮಾಜದಲ್ಲಿ ಬಹಳ ಮುಖ್ಯವಾದ ಸ್ಥಾನವನ್ನು ಹೊಂದಿದ್ದಾರೆ. 2, ವೈದ್ಯರಲ್ಲಿ ವಿವಿಧ ರೀತಿಯ ವೈದ್ಯರಿದ್ದಾರೆ. ಉದಾಹರಣೆ, ದಂತವೈದ್ಯರು, ಮನೋವೈದ್ಯರು, ಮೂಳೆ ವೈದ್ಯರು ಇತ್ಯಾದಿ. 3, ಬಿಳಿ ಬಣ್ಣದ ಕೋಟ್ ಸಮವಸ್ತ್ರ ವೈದ್ಯರ ಉಡುಗೊರೆಯಾಗಿದೆ. 4, ಅವರು ಎಲ್ಲ ರೀತಿಯ ರೋಗವನ್ನು ಮತ್ತು ಎಲ್ಲ ರೀತಿಯ ಜನರನ್ನು ಯಾವುದೇ ತಾರತಮ್ಯವಿಲ್ಲದೆ ಗುಣಪಡಿಸುತ್ತಾರೆ. 5, ವೈದ್ಯರ ಕೆಲಸ ಸುಲಭವಾದ ಕೆಲಸವಲ್ಲ. ವೈದ್ಯರು ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ. 7, ವೈದ್ಯರು ಸಾಕಷ್ಟು ಶ್ರಮ ವಹಿಸುತ್ತಾರೆ. 8, ಚಿಕಿತ್ಸಾಲಯದಲ್ಲಿ ದಾದಿ ಮತ್ತು ಕಾಂಪೌಂಡರ್ಗಳು ವೈದ್ಯರಿಗೆ ಸಹಾಯ ಮಾಡುತ್ತಾರೆ. ಅಂದರೆ ಅವರ ಶ್ರಮ ಕೂಡ ವೈದ್ಯರ ಜೊತೆ ಇರುತ್ತೆ. 9, ವೈದ್ಯಕೀಯ ವಿಷಯದ ಬಗ್ಗೆ ಅಧ್ಯಯನ ಮಾಡುವ ಸಾಕಷ್ಟು ವಿದ್ಯಾಸಂಸ್ಥೆಗಳು ಮತ್ತು ಕಾಲೇಜುಗಳು ಇವೆ. 10, ಜುಲೈ 1 ಭಾರತದಲ್ಲಿ ವೈದ್ಯರ ದಿನವಾಗಿ ಆಚರಿಸಲಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇಂಡಿಯನ್ ಎಜುಕೇಷನ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಪ್ಪದೇ ಬರುತ್ತದೆ. ಹಾಗೆ ಇನ್ನೊಂದು ಮಾತು, ಒಂದು ಲೈಕ್ ಆ್ಯಂಡ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.